ಓಕೆ ಗೌರಮ್ಮ ಸಿಸ್ಟರ್, ನೀವು 61ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ಓದಿ ಸಿಸ್ಟರ್. ಆ ಅಧ್ಯಾಯ ಕಂಪ್ಲೀಟ್ ಮಾಡಿ. ಓಕೆ ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ದೇವರೇ, ನನ್ನ ಕೂಗನ್ನು ಕೇಳಿ ನನ್ನ ಪ್ರಾರ್ಥನೆಗೆ ಕಿವಿಗೊಡು. ನಾನು ಎದೆಗುಂದಿದವನಾಗಿ ಭೂಮಿಯ ಕಡೆ ಭಾಗದಿಂದ ನಿನಗೆ ಮೊರೆ ಇಡುತ್ತೇನೆ. ನಾನು ಹತ್ತಲಾರದ ಆಶ್ರಯ ಗಿರಿಯ ಮೇಲೆ ನನ್ನನ್ನು ಹತ್ತಿಸು. ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದಿ. ನನಗೆ ನಿರಂತರವು ನಿನ್ನ ಗುಡಾರದಲ್ಲಿ ಬಿಡಾರವಾಗಲಿ. ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಂತೆ ಅನುಗ್ರಹಿಸು. ದೇವರೇ, ನೀನು ನನ್ನ ಹರಕೆಗಳಿಗೆ ಲಕ್ಷ್ಯ ಕೊಟ್ಟಿದ್ದಿ. ನಿನ್ನಲ್ಲಿ ಭಯಭಕ್ತಿಯುಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನೀ ನನಗೂ ದಯಪಾಲಿಸಿದ್ದಿ. ಅರಸನಿಗೆ ದೀರ್ಘ ಕಾಲದ ಬಾಳಿಕೆಯನ್ನು ಅನುಗ್ರಹಿಸು. ಅವನ ಆಯುಸ್ಸು ಅನೇಕ ತಲೆಗಳವರೆಗೆ ವೃದ್ಧಿಯಾಗಲಿ. ಅವನು ನಿನ್ನ ಸನ್ನಿಧ್ಯಾನವನ್ನು ಪಡೆದು ಸದಾಕಾಲವೂ ಸಿಂಹಾಸನರೂಢನಾಗಿ ನಿನ್ನ ಪ್ರೇಮ ಸತ್ಯಗಳನ್ನು ಅವನ ಬೆಂಗಾವಲಾಗಿರಲಿ. ಈಗಾದರೆ ನಾನು ಪ್ರತಿದಿನವೂ ನಿನ್ನ ಹರಕೆಗಳನ್ನು ಸಲ್ಲಿಸುವವನಾಗಿ ನಿನ್ನ ನಾಮವನ್ನು ಸದಾ ಸ್ಮರಿಸಿ ಕೀರ್ತಿಸುತ್ತಿರುವೆನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್, ತುಂಬಾ ಚೆನ್ನಾಗಿ ಓದಿದ್ದೀರಾ. ಥ್ಯಾಂಕ್ ಯು ಸಿಸ್ಟರ್. 62ನೇ ಅಧ್ಯಾಯ ಬಂದ್ಬಿಟ್ಟು ಓದ್ತಾರೆ ಸಿಸ್ಟರ್, ಒಂದ್ ನಿಮಿಷ. ನನ್ನ ಮನಸ್ಸು ದೇವರನ್ನೇ ನಂಬಿ ಶಾಂತವಾಗಿರುವುದು. ನನ್ನ ರಕ್ಷಣೆಯು ಆತನಿಂದಲೇ. ಆತನೇ ನನಗೆ ಶರಣನು, ರಕ್ಷಕನು, ಆ ದುರ್ಗವು. ನಾನು ಕದಲಿದರೂ ಬೀಳೆನು. ನೀವೆಲ್ಲರೂ ಒಬ್ಬ ಪುರುಷನ ಮೇಲೆ ಬಿದ್ದು ಅವನು ಬಾಗಿದ ಗೋಡೆಯು ಕುಸಿದ ಪ್ರಾಕರಣವೋ ಎಂಬಂತೆ ಅವನನ್ನು ಒಡೆದು ಕೆಡವಬೇಕೆಂದಿರುವುದು. ಇನ್ನಷ್ಟರವರೆಗೆ ಅವನನ್ನು ಉನ್ನತ ಸ್ಥಾನದಿಂದ ಜಬ್ಬುವುದೇ ಅವರ ಆಲೋಚನೆ. ಸುಳ್ಳಾಡುವುದು ಅವರಿಗೆ ಅತಿ ಸಂತೋಷ. ಬಾಯಿಯಿಂದ ಅರಸಿ ಮನಸ್ಸಿನಿಂದ ಈಶ್ವರನೇ ನನ್ನ ನಿರೀಕ್ಷೆಯು. ಆತನೇ ನನಗೆ ಶರಣು, ಕದಲುವುದಿಲ್ಲ. ನನ್ನ ರಕ್ಷಣೆಗೂ ಮಾನಕ್ಕೂ ದೇವರೇ, ದೇವರಿಂದಲೇ. ಜನರೇ, ಯಾವಾಗಲೂ ಆತನನ್ನೇ ನಂಬಿ ನಿಮ್ಮ ಹೃದಯವನ್ನು ಆತನ ಮುಂದೆ ಬಿಚ್ಚಿರಿ. ದೇವರು ನಮ್ಮ ಆಶ್ರಯವು. ನರರು ಬರೀ ಉಸಿರೇ, ನರಾಧಿಪತಿಗಳು ಬರೀ ಮಾಯವೇ. ಅವರೆಲ್ಲರನ್ನೂ ತ್ರಾಸಿನಲ್ಲಿ ತೂಗಿ ನೋಡಿದರೆ ಉಸಿರಿಗಿಂತಲೂ ಲಘು. ಅನ್ಯಾಯದಿಂದ ಸಂಪಾದಿಸಿದನ್ನು ನೆಚ್ಚಬೇಡಿರಿ. ಸುಳಿಗೆಯಿಂದ ಗಳಿಸಿ ಸೊಕ್ಕಿ ಇರಬೇಡಿರಿ. ಹೆಚ್ಚಿದ ಆಸ್ತಿಯಲ್ಲಿ ಮನಸ್ಸಿರಬೇಡಿರಿ. ಸರ್ವಾಧಿಕಾರವು ದೇವರದೇ ಎಂದು ದೇವರು ಒಮ್ಮೆ ಅಲ್ಲ ಎರಡಾವತಿ ಹೇಳಿದ್ದನ್ನು ಕೇಳಿದ್ದೇನೆ. ಕರ್ತನೆ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಂತವನಲ್ಲವೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಓಕೆ, 63ನೇ ಅಧ್ಯಾಯ ವಿನೋದ ಸಿಸ್ಟರ್. ಓಕೆ ಸಿಸ್ಟರ್, 63ನೇ ಅಧ್ಯಾಯ ಕಂಪ್ಲೀಟ್ ಮಾಡಿ ಸಿಸ್ಟರ್. 1ನೇ ವಚನದಿಂದ 11ನೇ ವಚನ ತನಕ. ಭಕ್ತನು ದೇವ ದರ್ಶನವನ್ನು ಕಾಂಕ್ಷಿಸಿ ಸಂತೃಪ್ತಿ ಹೊಂದಿದ್ದು. ಕೀರ್ತನೆ 42:61. ದಾವಿದನು ಯಹೂದ ಸೀಮೆಯ ಅರಣ್ಯದಲ್ಲಿದ್ದಾಗ ರಚಿಸಿದ ಕೀರ್ತನೆ. ದೇವರೇ, ನೀನೇ ನಮ್ಮ ದೇವರು. ನಾನು ನಿನ್ನ ದರ್ಶನವನ್ನು ಕುತೂಹಲದಿಂದ
ಎದುರು ನೋಡುತ್ತೇನೆ. ನೀರಿಲ್ಲದೆ ಒಣಗಿದ ಭೂಮಿಯಲ್ಲಿ ಎಲ್ಲಿದ್ದವನು ನೀರಿಗಾಗಿ ಎಂಬಂತೆ ನನ್ನ ಆತ್ಮವು ನಿನಗಾಗಿ ಆತುರಗೊಳ್ಳುತ್ತದೆ. ಶರೀರವು ಕುಂದಿ ಹೋಗುತ್ತದೆ. ನಿನ್ನ ಮಂದಿರದಲ್ಲಿ ನಾನು ನಿನ್ನ ಮಹತ್ತನ್ನು ಪ್ರಭಾವವನ್ನು ಕಂಡ ಪ್ರಕಾರ ಈಗಲೂ ಕಾಣಬೇಕೆಂದು ಅಪೇಕ್ಷಿಸುತ್ತೇನೆ. ನಿನ್ನ ಪ್ರೇಮಾನುಭವವು ಜೀವಕ್ಕಿಂತಲೂ ಶ್ರೇಷ್ಠವ. ನನ್ನ ಬಾಯಿ ನಿನ್ನ ಕೀರ್ತಿಸುವುದು ನನ್ನ ಜೀವಮಾನದಲ್ಲೆಲ್ಲ ಹೀಗೆಯೇ ನಿನ್ನನ್ನು ಹಾಡಿ ಹರಿಸುತ್ತಾ ನಿನ್ನ ಹೆಸರೆತ್ತಿ ಕೈ ಮುಗಿವೆನು. ಮೃಷ್ಟ ಭೋಜನದಿಂದಲೂ ಎಂಬಂತೆ ನನ್ನ ಮನಸ್ಸು ಸಂತೃಪ್ತವಾಗಿರುವುದು. ನನ್ನ ಬಾಯಿ ಉತ್ಸಾಹ ಧ್ವನಿ ಮಾಡುತ್ತಾ ನಿನ್ನನ್ನು ಕೊಂಡಾಡುವುದು. ನಾನು ಹಾಸಿಗೆ ಮೇಲಿದ್ದುಕೊಂಡು ನಿನ್ನನ್ನು ಸ್ಮರಿಸುವಾಗ ರಾತ್ರಿಯ ಜಾವಗಳಲ್ಲಿ ನಿನ್ನನ್ನು ಧ್ಯಾನಿಸುತ್ತಿರುವೆನು. ನೀನು ನನಗೆ ಸಹಾಯಕನಾಗಿದ್ದೀಯಲ್ಲ. ನಿನ್ನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಆನಂದ ಘೋಷ ಮಾಡುತ್ತಿರುವೆನು. ನನ್ನ ಆತ್ಮವು ನಿನ್ನನ್ನು ಅಂಟಿಕೊಂಡು ಹಿಂಬಾಲಿಸಿರುವುದು. ನಿನ್ನ ಬಲಗೈ ನನಗೆ ಆಧಾರವಾಗಿರುವುದು. ನನ್ನ ಜೀವಕ್ಕೆ ಕೇಳು ಬಗೆಯುವರು ಲೋಕಕ್ಕೆ ಇಳಿದು ಹೋಗುವರು, ಕತ್ತಿಗೆ ಬಲಿಯಾಗುವರು, ನರಿಗಳ ಪಾಲಾಗುವರು. ಅರಸನೋ ದೇವರಲ್ಲಿ ಆನಂದಿಸುವನು. ದೇವರ ಮೇಲೆ ಆಣೆ ಇಡುವರೆಲ್ಲರೂ ಸುಳ್ಳು ಬಾಯಿ ಮುಚ್ಚಿ ಹೋಗೋದನ್ನು ಕಂಡು ಹಿಗ್ಗುವರು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. 64ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನ ತನಕ ಶಾಂತಮ್ಮ ಸಿಸ್ಟರ್ ಓದ್ತೀರಾ ಸಿಸ್ಟರ್? ದೇವರೇ ನನ್ನ ಆತ್ಮಸ್ವರೂಪನು ಆತ್ಮಸ್ವರವನ್ನು ಕೇಳಿ ಶತ್ರು ಭಯದಿಂದ ನನ್ನ ಜೀವವನ್ನು ರಕ್ಷಿಸು. ದುಷ್ಟರ ಒಳಸಂಚಿಗೂ ಕೆಡಕರ ದೊಬ್ಬಿಗೂ ಸಿಕ್ಕದಂತೆ ನನ್ನನ್ನು ತಪ್ಪಿಸಿ ಭದ್ರಪಡಿಸು. ಅವರು ನಾಲಿಗೆ ಎಂಬ ಕತ್ತಿಯನ್ನು ಮಸಿದಿದ್ದಾರೆ, ವಿಷವೆನ್ನೆಂಬ ಬಾಣವನ್ನು ಹೂಡಿ ಗುಪ್ತ ಸ್ಥಳಗಳಲ್ಲಿದ್ದು ಸಜ್ಜನನಿಗೆ ಗುರಿ ಇಟ್ಟಿದ್ದಾರೆ. ಸ್ವಲ್ಪವೂ ಎದರದೆ ಅವನ ಮೇಲೆ ಪಕ್ಕನೆ ಎಸೆಯುತ್ತಾರೆ. ದುಷ್ಟತ್ವಕ್ಕಾಗಿಯೂ ಮನಸ್ಸನ್ನು ದೃಢಪಡಿಸಿಕೊಂಡು ತಮ್ಮೊಳಗೆ ರಹಸ್ಯವಾಗಿ ಬಲೆಗಳನ್ನು ಒಡ್ಡೋಣ. ನಮ್ಮನ್ನು ನೋಡುವರು ಯಾರು ಅಂದುಕೊಳ್ಳುತ್ತಾರೆ? ಅವರ ಕೆಡುಕನ್ನು ಕಲ್ಪಿಸಿ ಒಳ್ಳೆಯ ಉಪಾಯವನ್ನು ಕಂಡುಕೊಂಡಿದ್ದೇವೆಂದು ಅಂದುಕೊಳ್ಳುತ್ತಾರೆ. ಅವರ ಹೃದಯವು ಅಂತರಾಂಗದ ಆಲೋಚನೆಯು ಅಶುದ್ಧವಾಗಿವೆ. ಆದರೆ ದೇವರ ಬಾಣವನ್ನು ಎಸೆಯಲು ಪಕ್ಕನೆ ಅವರಿಗೆ ಗಾಯವಾಗುವುದು. ಅವರ ನಾಲಿಗೆಗಳು ಅವರಿಗೆ ವಿಶೇಷವಾಗಿ ಎಡವಿ ಬೀಳುವರು. ಆಗ ನೋಡುವರೆಲ್ಲರೂ ತಲೆ ಹಾಡಿಸಿ ಅಣಕಿಸುವರು. ಎಲ್ಲಾ ಮನುಷ್ಯರು ಭಯಪಟ್ಟು ದೇವರ ಕೆಲಸವೆಂದು ಹೇಳಿ ಆತನ ಕೃತ್ಯಗಳನ್ನು ಆಲೋಚಿಸಿಕೊಳ್ಳುವರು. ಎಷ್ಟನೇ ವಚನ ಬರದ ಸರಿ? ಥ್ಯಾಂಕ್ ಯು ಬ್ರದರ್. ಸದ್ಭಕ್ತರು ಯಹೋವನಲ್ಲಿ ಆನಂದ ಪಟ್ಟು ಆತನನ್ನೇ ಆಶ್ರಯಿಸಿಕೊಳ್ಳುವರು. ಸರಳ ಹೃದಯರೆಲ್ಲರೂ ಹಿಗ್ಗುವರು. ಥ್ಯಾಂಕ್ ಯು ಸಿಸ್ಟರ್. 65ನೇ ಅಧ್ಯಾಯ ವಿನಷ್ಟ ಹೇಳಿ ಬ್ರದರ್. ಸರಿ ಸಿಸ್ಟರ್. ಅಮೃತಷ್ಟ ಗೌರಮಷ್ಟ ಅಮೃತಷ್ಟ ಲೈನ್ ಅಲ್ಲಿ ಇದಾರೆ ಸಿಸ್ಟರ್, ಓದ್ತಾರ? ಇದಾರೆ ಬ್ರದರ್. ಓಕೆ ಸಿಸ್ಟರ್. ವಿನಷ್ಟ ನೀವು 65ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನ ತನಕ ಓದಿ ಸಿಸ್ಟರ್. ಆಯ್ತು ಬ್ರದರ್. ಅಮೃತ ಸಿಸ್ಟರ್ ನೀವು 65ನೇ ಅಧ್ಯಾಯ 9ನೇ ವಚನದಿಂದ 13ನೇ ವಚನ ತನಕ ಓದಿ ಸಿಸ್ಟರ್. ಓಕೆ ಬ್ರದರ್. ಓಕೆ ಥ್ಯಾಂಕ್ ಯು ಸಿಸ್ಟರ್. ವಿನಷ್ಟ ಕಂಟಿನ್ಯೂ ಮಾಡಿ ಸಿಸ್ಟರ್. ಓಕೆ. ದೇವರೇ, ಜೀವನದಲ್ಲಿ ನಿನಗೋಸ್ಕರ ಸ್ತೋತ್ರ ಸಿದ್ಧವಾಗಿದೆ. ಹರಕೆಗಳು ನಿನಗೆ ಸಲ್ಲುತ್ತವೆ. ಪ್ರಾರ್ಥನೆಯನ್ನು ಕೇಳುವವನೇ, ನರರೆಲ್ಲರೂ ನಿನ್ನ ಬಳಿಗೆ ಬರುವರು. ನನ್ನ ಪಾಪಗಳನ್ನು ನಿವಾರಿಸಲು ನನ್ನಿಂದ ಆಗುವುದಿಲ್ಲ, ಆದರೆ ನಮ್ಮ ದೋಷ ಪರಿಹಾರಕ್ಕೆ ನೀನೇ. ನಿನ್ನ ಅಂಗಳದಲ್ಲಿ ವಾಸಿಸುವವರಿಗೆ ನಿನ್ನ ಸನ್ನಿಧಿಯಲ್ಲಿ ಸೇವೆ ಮಾಡುವುದಕ್ಕೋಸ್ಕರ ಯಾರನ್ನು ಆರಿಸಿಕೊಳ್ಳುತ್ತೀಯೋ ಅವರೇ ಧನ್ಯರು. ನೀನು ವಾಸಿಸುವ ಮಹಾಪವಿತ್ರಾಲಯದ ಸೌಭಾಗ್ಯದಿಂದ ನಮಗೆ ಸಂತೃಪ್ತಿಯಾಗಲಿ. ನಮ್ಮ ರಕ್ಷಕನಾದ ದೇವರೇ, ನೀನು ಭಯಂಕರ ಮಹತ್ಕಾರ್ಯಗಳನ್ನು ನಡೆಸಿ
ನಿನ್ನ ನೀತಿಗನುಸಾರವಾಗಿ ನಮಗೆ ಸದುತ್ತರವನ್ನು ದಯಪಾಲಿಸುವೆ. ಭೂಮಿಯ ಎಲ್ಲಾ ಕಡೆಯವರ ಬಹುದೂರ ಸಮುದ್ರದ ಆಚೆ ಎಲ್ಲಾ ನಿವಾಸಿಗಳ ನಂಬಿಕೆಗೆ ಆಧಾರನು ನೀನೆ. ನೀನು ಶೌರವೆಂಬ ನಡುಕಟ್ಟನ್ನು ಬಿಗಿದುಕೊಂಡು ಬಲದಿಂದ ಪರ್ವತಗಳನ್ನು ಸ್ಥಿರವಾಗಿ ನಿಲ್ಲಿಸಿದವನು. ಸಮುದ್ರ ತರಂಗಗಳ ಘೋಷವನ್ನು ತಡೆಯುವವನು. ಜನಾಂಗಗಳ ದೊಂಬಿಗಳನ್ನು ಶಾಂತಪಡಿಸುವವನು ಆಗಿದ್ದಿ. ಭೂಮಿಯ ಕಟ್ಟಕಡೆಗಳಲ್ಲಿ ವಾಸಿಸುವವರು ನಿನ್ನ ಅದ್ಭುತ ಕೃತ್ಯಗಳಿಗಾಗಿ ಭಯಪಡುತ್ತಾರೆ. ಮೂಡಣದಿಂದ ಪಡುವಣದವರೆಗೂ ಇರುವವರನ್ನು ಹರ್ಷಗೊಳಿಸುವೆ. ಸಾಕು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಸಾಕು ಸಿಸ್ಟರ್. ಅಮೃತ ಸಿಸ್ಟರ್ ನೀವು ಕಂಟಿನ್ಯೂ ಮಾಡಿ ಸಿಸ್ಟರ್. 9ನೇ ವಚನದಿಂದ 13ನೇ ವಚನ ತನಕ ಸಿಸ್ಟರ್. ಓಕೆ ಬ್ರದರ್. ನೀನು ನಮ್ಮ ದೇಶವನ್ನು ಕಟಾಕ್ಷಿಸಿ ಅದರ ಮೇಲೆ ಮಳೆ ಸುರಿಸಿ ಚೆನ್ನಾಗಿ ಹದಗೊಳಿಸುತ್ತಿ. ದೇವರೇ, ನಿನ್ನ ಕಾಲುವೆಗಳಲ್ಲಿ ನೀರಿಗೆ ಕೊರತೆ ಇಲ್ಲ. ಹೀಗೆ ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿ. ನೇಗಿಲ ಗೆರೆಗಳನ್ನು ತ್ಯಾವಿಸಿ ಮಳೆಯಿಂದ ಅದರ ಹೆಂಟೆಗಳನ್ನು ಕರಗಿಸಿ ಸಮ ಮಾಡುತ್ತಿ. ಅದರ ಬೆಳೆಯನ್ನು ವೃದ್ಧಿಪಡಿಸುತ್ತಿ. ನಿನ್ನ ಕೃಪೆಯಿಂದ ಸಂವತ್ಸರಕ್ಕೆ ಸುಭೀಕ್ಷೆ ಕಿರೀಟವನ್ನು ಇಟ್ಟಿದ್ದಿ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಮೇವುಗಾಡುಗಳು ಹಚ್ಚಗೆ ಕಂಗೊಳಿಸುತ್ತವೆ. ಗುಡ್ಡಗಳು ಹರ್ಷವೆಂಬ ನಡುಕಟ್ಟನ್ನು ಬಿಗಿದುಕೊಂಡತ್ತಿವೆ. ಹುಲ್ಲುಗಾವಲುಗಳು ಕುರಿ ಹಿಂಡುಗಳೆಂಬ ವಸ್ತ್ರಗಳನ್ನು ಒದೆದುಕೊಂಡಿವೆ. ತಗ್ಗುಗಳು ಬೆಳೆಯಿಂದ ಶೋಭಿಸುತ್ತವೆ. ಅವು ಆನಂದ ಘೋಷ ಮಾಡಿ ಹಾಡುತ್ತವೋ ಎಂಬಂತಿವೆ. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿ ತನಕ ತಾಳ್ಮೆಯಿಂದ ವಚನವನ್ನ ಓದಿದಿರಾ ಮತ್ತು ತಾಳ್ಮೆಯಿಂದ ವಚನವನ್ನ ಕೇಳಿದಿರಾ, ಅದಕ್ಕಾಗಿ ತಂದೆಯಾದ ದೇವರ ಕೃಪೆಯಿಂದಲೂ ಯೇಸು ಕ್ರಿಸ್ತರ ನಾಮದಿಂದಲೂ ನಿಮ್ಮೆಲ್ಲರಿಗೂ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಮತ್ತು ತಂದೆಯಾದ ದೇವರು ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾವು ಯೇಸು ಕ್ರಿಸ್ತರ ಮುಖಾಂತರ ನಾವು ತಂದೆಗೆ ವಂದನೆಯನ್ನ ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್. ಥ್ಯಾಂಕ್ ಯು ಬ್ರದರ್.